ನಾಪಕ್ಲು ಬಳಿಯ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಜಿಲಾ ಪೈನರಿ ಮಸೀದಿ ರಸ್ತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ 1.8 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಪೊನ್ನಣ್ಣ ಅವರು, ಚುನಾವಣೆ ಸಂದರ್ಭದಲ್ಲಿ ಕುಂಜಿಲಾ ಗ್ರಾಮಕ್ಕೆ ಭೇಟಿ ನೀಡಿದಾಗ ಹಲವಾರು ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ರಸ್ತೆ ದುರಸ್ತಿಗೂ ಪ್ರಯತ್ನಪಟ್ಟರು, ದುರಸ್ತಿ ಕಾಣದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಇಂದು ಗ್ರಾಮಸ್ಥರೊಂದಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮುಂದಿನ 3 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ಗುತ್ತಿಗೆದಾರರು ನೀಡಿದ್ದಾರೆ. ಕಾಮಗಾರಿಯಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ಗ್ರಾಮಸ್ಥರು ಅಭಿಯಂತರರ ಗಮನಕ್ಕೆ ತರಬೇಕು. ಗ್ರಾಮದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಲು ಎಲ್ಲರೂ ಕೈಜೋಡಿಸಬೇಕೆಂದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ, ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ಕುಂಜಿಲಾ ಜಮಾತ್ ಅಧ್ಯಕ್ಷ ಶೌಕತ್ ಅಲಿ, ಉಪಾಧ್ಯಕ್ಷ ಇಬ್ರಾಹಿಂ, ಪಂಚಾಯಿತಿ ಸದಸ್ಯರಾದ ಬಷೀರ್ ಪಾಯಕರೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿಯ ಬೈನರಿ ಮಸೀದಿಗೆ ಹೋಗುವಂಥ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಿಡಬ್ಲ್ಯೂ ಇಲಾಖೆಯಿಂದ ನಾವೆಲ್ಲರೂ ಸೇರಿ, ಗ್ರಾಮಸ್ಥರು ಸೇರಿ, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಸೇರಿ ಚಾಲನೆಯನ್ನು ಕೊಟ್ಟಿದ್ದೇವೆ. 2 ಕಿಲೋಮೀಟರ್ ಹತ್ರ 1.9 ಕಿಲೋಮೀಟರ್ ಉದ್ದದ ಈ ರಸ್ತೆಯನ್ನು ಪುನರ್ ನಿರ್ಮಾಣ ಮಾಡುವಂಥ ಕಾಮಗಾರಿ. 1.8 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತಿದೆ. ಗುತ್ತಿಗೆದಾರರು ಕೂಡ ಇಲ್ಲಿ ಈಗಾಗಲೇ 3 ತಿಂಗಳ ಅವಧಿಯಲ್ಲಿ ನಾನು ಇದನ್ನು ಪೂರೈಸ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ, ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಒಳ್ಳೆಯ ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣ ಆಗಬೇಕು. ಅದರಿಂದ ಅದನ್ನು ಗುರುತಿಸುವಂಥದ್ದು, ಅದರಲ್ಲಿ ಭಾಗವಹಿಸುವಂಥ ಜವಾಬ್ದಾರಿ ತಮ್ಮದೆಲ್ಲರದ್ದು ಕೂಡ ಇರ್ತದೆ. ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಇಂಜಿನಿಯರ್ ಗಮನ ತರುವಂಥ ಕೆಲಸವನ್ನು ಮಾಡಿ ಅದರಿಂದ ಆ ರೀತಿಯಾದಂಥ ಭಾಗವಹಿಸಿ ಇಲ್ಲಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗಲಿ. ಭಾಳಷ್ಟು ವರ್ಷಗಳ ಪ್ರಯತ್ನದಿಂದ ಈ ರಸ್ತೆ ನಿರ್ಮಾಣ ಆಗ್ತದೆ. ಭಾಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡಿದ ರೂಪ ಆಗಿದೆ. ಆದರೆ ನಾನು ಬಂದು ಚುನಾವಣೆಗಿಂತ ಮೊದಲೇ ಇಲ್ಲಿ ಒಂದು ಮಾತನಾಡಿ ಕೊಟ್ಟಿದ್ದೆ, ರಸ್ತೆ ನಿರ್ಮಾಣ ಆದಷ್ಟು ಬೇಗ ಆಗ್ತದೆ ಅಂತ. ಅದರಂತೆ ನಮ್ಮ ಸರ್ಕಾರ ಹೇಳಿದೆ, ಟೆಂಡರನ್ನು ಕಾಮಗಾರಿ ಇದರಿಂದ ಎಲ್ಲರೂ ಕೂಡ ಅನುಭವವನ್ನು